ರಾಜ್ಯಸಭಾ ಚುನಾವಣೆಗೆ ಕೈ ಘಟಾನುಘಟಿ ನಾಯಕರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ. ಮತ್ತೊಮ್ಮೆ ರಾಜ್ಯಸಭೆಗೆ ಜೆಸಿ ಚಂದ್ರಶೇಖರ್ ಅವರನ್ನ ಆಯ್ಕೆ ಮಾಡುವ ಖಚಿತ ಇದೆ. ಮತ್ತೊಮ್ಮೆ ರಾಜ್ಯಸಭೆಗೆ ಜೆಸಿ ಚಂದ್ರಶೇಖರ್ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ. ಡಿಸಿಎಂ ಡಿಕೆಶಿ ಆಪ್ತ ಜೆಸಿ ಚಂದ್ರಶೇಖರ್ ಗೆ ಮತ್ತೆ ಕೈ ಟಿಕೆಟ್ ನೀಡಲು ಸಾಧ್ಯತೆ ಇದೆ. ಚಂದ್ರಶೇಖರ್ ಗೆ ಮತ್ತೆ ಟಿಕೆಟ್ ಫೈನಲ್ ಮಾಡಿರುವಂತಹ ಹೈಕಮಾಂಡ್ ರಾಜ್ಯಸಭಾ ಚುನಾವಣೆಗೆ ಕೈ ಘಟಾನುಘಟಿ ನಾಯಕರಿಗೆ ಟಿಕೆಟ್ ಅನ್ನ ನೀಡ್ತಾ ಇರುವಂತದ್ದು. ರಾಜ್ಯಸಭಾ ಚುನಾವಣೆಗೆ ಮತ್ತೊಮ್ಮೆ ರಾಜ್ಯಸಭೆಗೆ ಜೆಸಿ ಚಂದ್ರಶೇಖರ್ ಅವರನ್ನ ಆಯ್ಕೆ ಮಾಡಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಡಿಸಿಎಂ ಡಿಕೆಶಿ ಅವರ ಆಪ್ತರು ಇವರು ಜೆಸಿ ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಗೆ ಮತ್ತೆ ಟಿಕೆಟ್ ಫೈನಲ್ ಮಾಡಿರುವಂತಹ ಹೈಕಮಾಂಡ್ ರಾಜ್ಯಸಭಾ ಚುನಾವಣೆಗಾಗಿ ಈಗ ಘಟಾನುಘಟಿ ನಾಯಕರನ್ನೇ ಆಯ್ಕೆ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಒಂದು ಕಡೆ ಮಖೇನ್ ಅವರನ್ನ, ಅಜಯ್ ಮಖೇನ್ ಅವರನ್ನು ಕೂಡ ಅವರಿಗೆ ಟಿಕೆಟ್ ನೀಡಲು ಚಿಂತನೆಯನ್ನ ನಡೆಸ್ತಾ ಇರುವಂತ ಕಾಂಗ್ರೆಸ್, ಮತ್ತೊಂದು ಕಡೆ ಜೆಸಿ ಚಂದ್ರಶೇಖರ್ ಅವ್ರಿಗೂ ಕೂಡ ಟಿಕೆಟ್ ಅನ್ನ ನೀಡಲು ಚಿಂತನೆಯನ್ನ ಮಾಡ್ತಾ ಇದೆ. ಒಟ್ಟಿನಲ್ಲಿ ಘಟಾನುಘಟಿ ನಾಯಕರು ಹಿರಿಯ ನಾಯಕರಿಗೆ ಈ ಬಾರಿ ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತೊಮ್ಮೆ ಚಂದ್ರಶೇಖರ್ ಅವರ ಹೆಸರೇ ಈಗ ಫೈನಲ್ ಆಗ್ತಾ ಇದೆ, ಆಯ್ಕೆ ಬಹುತೇಕ ಖಚಿತವಾಗಿದೆ. ರಾಜ್ಯಸಭೆಗೆ ಜೆಸಿ ಚಂದ್ರಶೇಖರ್ ಆಯ್ಕೆ ಖಚಿತವಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಜೆಸಿ ಚಂದ್ರಶೇಖರ್ಗೆ ಮತ್ತೆ ಟಿಕೆಟ್ ಫೈನಲ್ ಆಗಿರುವಂಥದ್ದು. ಘಟಾನುಘಟಿ ನಾಯಕರಿಗೆ ಟಿಕೆಟ್ ಅನ್ನ ನೀಡಲು ಕಾಂಗ್ರೆಸ್ ಈಗ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು. ನಾಲ್ಕು ಕ್ಷೇತ್ರ ಇದೆ, ಆ ನಾಲ್ಕು ಕ್ಷೇತ್ರಕ್ಕೆ ಈಗ ಅಭ್ಯರ್ಥಿಗಳನ್ನ ಹುಡುಕಾಟದಲ್ಲಿರುವಂಥ ಕಾಂಗ್ರೆಸ್ ಈಗ ಈ ಇಬ್ಬರು ನಾಯಕರ ಮೇಲೆ ಕಣ್ಣಿಟ್ಟಿರುವಂಥದ್ದು. ಒಂದು ಕಡೆ ಅಜಯ್ ಮಖೇನ್, ಮತ್ತೊಂದು ಕಡೆ ಜೆಸಿ ಚಂದ್ರಶೇಖರ್, ಇನ್ನಿಬ್ಬರು ನಾಯಕರನ್ನು ಕೂಡ ಹುಡುಕಾಟದಲ್ಲಿದ್ದಾರೆ. ಈಗ ಅಜಯ್ ಮಖೇನ್ ಮತ್ತು ಜೆಸಿ ಚಂದ್ರಶೇಖರ್ ಅವರು ಬಹುತೇಕ ಫೈನಲ್ ಆಗಿರುವಂಥದ್ದು. ಎಸ್ಸಿ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕ್ರಮ್. ವಿಕ್ರಮ್, ಈಗ ರಾಜ್ಯಸಭೆ ಚುನಾವಣೆಗಾಗಿ ಒಂದು ಕಡೆ ಅಜಯ್ ಮಖೇನ್, ಮತ್ತೊಂದು ಕಡೆ ಜೆಸಿ ಚಂದ್ರಶೇಖರ್ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನಿದೆ ಡೀಟೇಲ್ಸ್ ಶ್ವೇತಾ? ನಾಡಿದ್ದು ಆಗ್ತಕ್ಕಂಥ ರಾಜ್ಯಸಭಾ ಚುನಾವಣೆಗೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆ ಕಾಂಗ್ರೆಸ್ ಇಂದು ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ದೆಹಲಿ ಮೂಲದವರು ಆಗಿರ್ತಕ್ಕಂಥ ಅಜಯ್ ಮಖೇನ್ ಮತ್ತು ಕರ್ನಾಟಕದವರೇ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಮತ್ತು ಚಂದ್ರಶೇಖರ್. ಈಗಾಗಲೇ ನಾಸೀರ್ ಹುಸೇನ್ ಮತ್ತು ಚಂದ್ರಶೇಖರ್ ಈ ಇಬ್ಬರು ಕೂಡ ಕಳೆದ ಬಾರಿಯೂ ಕೂಡ ರಾಜ್ಯಸಭೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅಜಯ್ ಮಖೇನ್ ಅವರಿಗೆ ಹೊಸದಾಗಿ ಮನೆಯನ್ನು ಹಾಕಲಾಗಿದೆ. ಸೊ ಪ್ರಮುಖವಾಗಿರ್ತಕ್ಕಂಥ ರೀಸನ್ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥವರು ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ನಲ್ಲೂ ಕೂಡ ಮಂತ್ರಿಯಾಗಿದ್ದವರು, ಹಾಗೆಯೇ ದೆಹಲಿಯ ಎಕ್ಸ್ ಸ್ಪೀಕರ್ ಆಗಿದ್ದವರು, ಎರಡು ಟೈಮ್ MP ಮತ್ತು 3 ಟೈಮ್ MLA ಆಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಸೇವೆಯನ್ನು ಪರಿಗಣಿಸಿದಂತಹ ಕಾಂಗ್ರೆಸ್ ಇದೀಗ ರಾಜ್ಯಸಭೆಗೆ ಅವರಿಗೆ ಟಿಕೆಟನ್ನು ನೀಡಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಎಲ್ಲ ಹನುಮಂತಯ್ಯ ಅವರಿಗೆ ಈ ಬಾರಿ ಟಿಕೆಟನ್ನು ಕೈತಪ್ಪಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಬಹಳ ಚರ್ಚೆ ಆಗಿರ್ತಕ್ಕಂಥ ಅಂಶ ಅಂತಂದರೆ, ನಾಸೀರ್ ಹುಸೇನ್ ಮತ್ತು ಎಲ್ ಹನುಮಂತಯ್ಯ ಮತ್ತು ಚಂದ್ರಶೇಖರ್ ಅವರ ಬಳಿ 3 ಜನರಲ್ಲಿ ಒಬ್ಬರಿಗೆ ಈ ಬಾರಿ ಟಿಕೆಟ್ ಕೈತಪ್ಪುವಂಥ ಸಾಧ್ಯತೆಗಳಿದೆ. ಅದರಲ್ಲಿ ಬಹುತೇಕವಾಗಿ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿತ್ತು. ಆದರೆ ಈಗಾಗಲೇ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು, ಎಲ್ ಹನುಮಂತಯ್ಯನವರಿಗೆ ಮಾತ್ರ ಇದರಲ್ಲಿ ನಿರಾಶೆ ಉಂಟಾಗಿರುವಂಥದ್ದು. ಶ್ವೇತಾ, ಎಸ್ ಇವಾಗ ಕೇಂದ್ರ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಮನೇಕ್ ಅವರು, ಮತ್ತೆ ಇನ್ನೊಂದು ಕಡೆ ಜೆಸಿ ಚಂದ್ರಶೇಖರ್ ಅವರಿಗೆ ಮನೆ ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಇಲ್ಲಿ ಹಿರಿಯ ನಾಯಕರಿಗೆ ಆದ್ಯತೆ ಕೊಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ವಿಕ್ರಮ್? ಇಸ್ ಡೆಫಿನೆಟ್ಲಿ ಒಂದಿಷ್ಟು ಚೇಂಜಸ್ ಅನ್ನ ಮಾಡಲೇಬೇಕಾಗುತ್ತೆ ಶ್ವೇತಾ. ರಾಜ್ಯಸಭೆಯ ಯಾವುದೇ ರೀತಿಯಾದಂಥ ಸದಸ್ಯರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಯಾವುದೇ ಪಕ್ಷ ಆದರೂ ಕೂಡ ಒಂದಿಷ್ಟು ಚೇಂಜಸ್ನ ಬದಲಾವಣೆಗಳನ್ನ ನಿರೀಕ್ಷೆ ಮಾಡುತ್ತೆ. ನಾಸೀರ್ ಹುಸೇನ್ ಅವರ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಒಂದಿಷ್ಟು ವಿಷಯಗಳ ಪ್ರಕಾರ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಪ್ತರು ಕೂಡ ಆಗಿರೋ ಕಾರಣದಿಂದಾಗಿ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಲ್ಲ ಅನ್ನೋ ಒಂದಿಷ್ಟು ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಇತ್ತು. ಆದರೆ ಇಲ್ಲಿರ್ತಕ್ಕಂಥ ಇಬ್ಬರು ಅಭ್ಯರ್ಥಿಗಳು ಏನಿದ್ರು, ರಾಜ್ಯಸಭಾ ಸದಸ್ಯರಾಗಿದ್ದರು, ಜಿ ಸಿ ಚಂದ್ರಶೇಖರ್ ಮತ್ತು ಎಲ್ ಹನುಮಂತಯ್ಯನವರು, ಇವರ ಇಬ್ಬರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇವರಿಬ್ಬರ ಒಳಗೆ ಒಬ್ಬರಲ್ಲಿ ಯಾರಿಗಾದರೂ ಟಿಕೆಟ್ ಕೈ ತಪ್ಪತ್ತೆ ಅನ್ನೋ ಒಂದು ಮಾಹಿತಿ ಇತ್ತು. ಅದರಂತೆ ಈಗ ಅಜಯ್ ಮಖೇನ್ ಅವರಿಗೆ, ಅವರು ಕೂಡ ಈ ಒಂದು ಕಾಂಗ್ರೆಸ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದವರು, ಈಗಾಗಲೇ ಹಲವಾರು ಬಾರಿ MP ಮತ್ತು MLA ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ದೆಹಲಿ ಮೂಲದವರಾದರೂ ಕೂಡ ಅವರಿಗೆ ಈ ಬಾರಿ ಒಂದು ಮನ್ನಣೆ ಹಾಕೋದಕ್ಕೋಸ್ಕರ ಕಾಂಗ್ರೆಸ್ ಕರ್ನಾಟಕದ ರಾಜ್ಯಸಭೆಯಿಂದ ಆಯ್ಕೆ ಮಾಡಿ ಕಳಿಸೋದಕ್ಕೋಸ್ಕರ ಈ ಒಂದು ಹೆಸರನ್ನ ಫೈನಲ್ ಮಾಡಿರುವಂಥದ್ದು. ಶ್ವೇತಾ, ಧನ್ಯವಾದ ವಿಕ್ರಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜೆಸಿ ಚಂದ್ರಶೇಖರ್ಗೆ ಮತ್ತೆ ಟಿಕೆಟ್ ನ ನೀಡಲು ಚಿಂತನೆಯನ್ನು ಮಾಡಿರುವಂತಹ ಕಾಂಗ್ರೆಸ್ ಈಗ ಅವ್ರಿಗೂ ಕೂಡ ಟಿಕೆಟ್ ಖಚಿತವಾಗಿದೆ, ಜೊತೆಗೆ ಅಜಯ್ ಮನೇಕ್ ಅವ್ರಿಗೂ ಕೂಡ ಟಿಕೆಟ್ ಖಚಿತವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.